ಇವತ್ತು ಬೈ ಎಲೆಕ್ಷನ್ನಲ್ಲಿ ಆರ್ಯಾಪು ಮತ್ತು ನಿಡಪಳ್ಳಿ ಎರಡು ಸ್ಥಾನಕ್ಕೆ ನಡೆದಿದೆ. ನಾವು ಎರಡು ಕಡೆಯೂ ಆರ್ಯಾಪು ಮತ್ತು ನಿಡಪಳ್ಳಿ ಎರಡು ಕಡೆಯೂ ನಮ್ಮ ಅಭ್ಯರ್ಥಿಗಳು ಚುನಾಯಿತರಾಗ್ತಾರೆ ಅಂತ ನಮ್ಮ ಅನಿಸಿಕೆಗಳಿತ್ತು. ಆದರೆ ಒಂದು ಸಂತೋಷ ತರುವ ವಿಚಾರ ಅಂತ ಹೇಳಿದರೆ, ಈ ಹಿಂದೆ ಈ ಎರಡೂ ಸ್ಥಾನಗಳು ಬಿ ಜೆ ಪಿ ಪಕ್ಷದಲ್ಲಿತ್ತು. ಇವಾಗ ನಿಡಪಳ್ಳಿ ನಮ್ಮ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದೆ, ಆರ್ಯಾಪು ನಮ್ಮಿಂದ ಜಾರಿ ಬೇರೆ ಪಕ್ಷಕ್ಕೆ ಹೋಗಿದೆ. ಆದರೂ ಬಿ ಜೆ ಪಿ ಪಕ್ಷ ಇಲ್ಲಿ ಮೂರನೇ ಸ್ಥಾನದಲ್ಲೂ 30-40 ಓಟು ಸಿಗುವಂಥ ಪರಿಸ್ಥಿತಿಗೆ ಬಂದಿದೆ. ಜನ ಒಂದು ಕಡೆಯಿಂದ ನಮಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಮುಂದಿನ ಚುನಾವಣೆಗಳು ಏನು ಬಂದರೂ ಅದು ಕಾಂಗ್ರೆಸ್ ಪಕ್ಷದ ಪರವಾಗಿ ಜನ ಮತ ಹಾಕ್ತಾರೆ. ಈ ಐದು ಗ್ಯಾರಂಟಿಗಳು ಎಲ್ಲ ಜನಗಳಿಗೆ ಸಿಗುವಂಥ ರೀತಿಯಲ್ಲಿ ಪಕ್ಷ ಕೆಲಸ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾವು ಮುಂಬರುವ ಚುನಾವಣೆಗಳಲ್ಲಿ ಖಂಡಿತ ಎಲ್ಲ ಯಾವುದೇ ತಾಲೂಕು ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಇಲ್ಲದ್ರೆ ಎಂ ಪಿ ಇಲೆಕ್ಷನ್ ಏನು ಬರ್ತದೆ ಅದರಲ್ಲೆಲ್ಲ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ. ಭದ್ರವಾದ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಏನಿದೆ ಅದನ್ನು ಜನ ಒಪ್ಪಿಕೊಂಡಿದ್ದಾರೆ. ಇವತ್ತು ನೀವೆಲ್ಲ ಇದು ಸೈಬರಲ್ಲಿ ನೀವು ನೋಡಿದರೆ ನೋಡ್ಬೋದು, ಅಲ್ಲಿ ಕ್ಯೂ ನಿಂತು ಜನ ಅದನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಪಕ್ಷದ ಮುಖಾಂತರ ಕೂಡ ಇನ್ನೊಂದು 10 ದಿವಸದಲ್ಲಿ ಅದನ್ನು ಪಕ್ಷದ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಯೋಜನೆಗಳಿದೆ ಅದನ್ನು ಮುಟ್ಟಿಸುವ ಮುಖಾಂತರ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಆರ್ಯಾಪಿನಲ್ಲಿ ಈ ಮೊದಲು ಕೂಡ ಅದು ಬಿ ಜೆ ಪಿ ಪಕ್ಷದ ಒಳವಳಿ ಇರುವಂಥದ್ದು. ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಭಾಗಗಳು ಅದು ಬೇರೆ ಬೇರೆ ಪಕ್ಷಕ್ಕೆ ಒಳಗಿರುವಂಥ ವಿಚಾರಗಳು ನಾವು ಮೊದಲಿಂದ ಬಂದಂಥದ್ದು. ಕಳೆದ ಬಾರಿಗೆ ನಾವು ಹೋಲಿಸಿದರೆ ಈ ಸಲ ನಾವು ಹೆಚ್ಚು ಮತವನ್ನು ಅಲ್ಲಿ ಗೆಲ್ಲಿಸಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅಲ್ಲಿ ಕೆಲವು ಲೋಕಲ್ ಮಟ್ಟದಲ್ಲಿ ತಲೆಮಟ್ಟದಲ್ಲಿ ಕೆಲವು ಸಮಸ್ಯೆಗಳಿತ್ತು, ಅದನ್ನು ಬಗೆಹರಿಸುವಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ. ಅದನ್ನು ಎಲ್ಲ ಬಗೆಹರಿಸಿ ಮುಂದಿನ ದಿವಸಗಳಲ್ಲಿ ಆ ಭಾಗದ ಜನರ ಬಹುಮತವನ್ನು ಪಡುವಂಥ ಕೆಲಸವನ್ನು ಮಾಡ್ತೇವೆ.